ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 32ನೆಯ ಪದ್ಯದ ಬಳಿಕದ ಗದ್ಯ. ಅದು ಹೀಗೆ ಇದೆ: ಅಂತಳದುವುದು ಗಂಗಾದೇವಿಯ ವರಪ್ರಸಾದದೊಳು ವಿಷಮ ವಿಷದರಂಗಳ್ ಪರಿಯೇ ಕೊರಳು ತೊಡರ್ದ ಶಿಲೆಯಂ ಪರಿದೀಡಾಡಿ ಗಂಗೆಯ ನೀರಂ ತೋಳಳು ತುಳುಂಕಿ ಮಗಳುದು ಬಂದಂಗೆ ವಿಷದ ಲಡ್ಡುಗೆಯಂ ಇಕ್ಕಿಯುಂ ಇನಿತಾನು ಉಪದ್ರವಂಗಳಂ ತೊಡದಿಕ್ಕಿಯುಂ ಗೆಲರಾದೆ ಮನವಿಕ್ಕಿಯುಂ ಎರ್ದೈಕ್ಕಿಯುಂ ಇರ್ದರ್ ಅಂತೂ ಐವರ್ ಕೂಸುಗಳಗಂ ಗಾಂಗೆಯಂ ಚೌಲೋಪನಯನಾದಿ ಕ್ರಿಯೆಗಳ ಮಾಡಿ ಸುಖಂ ಇರ್ಪನ್ಯಗಂ ಇಟ್ಟ. ಗಂಗಾಧಾರದಳು ಮಾಯಾಪುರವೆಂಬ ಋಷ್ಯಾಶ್ರಮದಳು ಗೌತಮನೆಂಬಂ ಬ್ರಹ್ಮ ಋಷಿ ತಪಂ ಗೈಯುತ್ತಿರ್ಪಿನಂ ಆ ಋಷಿಗೆ ಬಿಲ್ಲುಂ ಅಂಬುಂ ಎರಸುರುವ ಮಗಂ ಪುಟ್ಟಿದಂ ಆತಂಗೆ ಶರದ್ವತನೆಂದು ಪೆಸರಿಟ್ಟು ನಡಪೆ ಬಳೆದು ತಪಂಗೈವಾತನಲ್ಲಿಗೆ ಜಲಕ್ರೀಡಾ ನಿಮಿತ್ತದಿಂದ ಇಂದ್ರನ ಅಚ್ಚರಸೆ ಜಲಚರ ಎಂಬಳು ಬಂದೊಡೆ ಆಕೆಯಂ ಕಂಡು ಕಾಮಾಸಕ್ತ ಚಿತ್ತನಾಗಿ ಕೂಡಿ. ಇದನ್ನು ಬಿಡಿಸಿ ವಿವರಿಸುವುದು: ಅಂತೂ ಅಳದುವುದು ಹಾಗೆ ಮುಳುಗಿಸುವುದು. ಭೀಮನನ್ನು ಕೊರಳಿಗೆ ಮಹಾಶಿಲೆಯನ್ನು ಕಟ್ಟಿ ಮುಳುಗಿಸಿದರು, ಹಾವಿನಿಂದ ಕಚ್ಚಿಸಿದರು. ಅಂತೂ ಅಳದುವುದು ಹಾಗೆ ಮುಳುಗಿಸುವುದು, ಅಳದುವುದು ಅಂದರೆ ಮುಳುಗಿಸುವುದು. ಗಂಗಾದೇವಿಯ ವರಪ್ರಸಾದದೊಳು ಗಂಗಾದೇವಿಯ ವರದ ಬಲದಿಂದ ವಿಷಮ ವಿಷಧರಂಗಳ ಪರಿಯೇ ಭಯಂಕರವಾದ ವಿಷ ಅದು ಹರಿದು ಹೋಗ್ತದೆ, ಮೆದುವಾಗ್ತದೆ. ಕೊರಳಲು ತೊಡರ್ದ ಶಿಲೆಯುಂ ಪರಿದೀಡಾಡಿ ಅಂದರೆ ಮೊದಲು ಆ ಬಾಲಕನಿಗೆ ವಿಷವನ್ನು ಕಚ್ಚಿಸಿ ಆತ ಮೂರ್ಛೆ ಹೋದಾಗ ಆತನ ಕೊರಳಿಗೆ ಶಿಲೆಯನ್ನು ಕಟ್ಟಿ ಗಂಗೆಗೆ ಇಡ್ತಾರೆ. ಆಗ ಗಂಗಾ ದೇವಿಯ ವರಪ್ರಸಾದದಿಂದ ಆತ ಮೇಲೆ ಬಂದ. ಶಿಲೆಯನ್ನು ಬರಿದು ಈಡಾಡಿ ಶಿಲೆಯನ್ನು ತುಂಡು ಮಾಡಿ ಬಂದು ಗಂಗೆಯ ನೀರನ್ನು ತೋಳನ್ನು ತುಳುಕಿ ಗಂಗಾ ನದಿಯ ನೀರನ್ನು ತನ್ನ ತೋಳಿನ ಹೊಡೆತದಿಂದ ಕಲಕ್ಕಿ ಮಗಳುದು ಬಂದಾಗೆ ಮರಳಿ ಬಂದವನಿಗೆ ವಿಷದ ಲಡ್ಡುಗೆಯ ಇಕ್ಕಿಯುಂ ಅವನಿಗೆ ವಿಷದ ಲಡ್ಡುಗೆಯನ್ನು ಕೊಟ್ಟು ಇಕ್ಕಿಯುಂ ಎನಿತಾನು ಉಪದ್ರವಗಳನ್ನು ತೊಳೆದಿಕ್ಕಿಯುಂ ಅನೇಕ ತೊಂದರೆಗಳ ಸಂಕುಲೆಯನ್ನು ಎಡರು ತೊಡಗಳನ್ನು ಕೊಟ್ಟು ಕೂಡ ಗೆಲ್ಲಲಾರದೆ ಗೆಲ್ಲುವುದಕ್ಕೆ ಸಾಧ್ಯವಾಗದೆ ಮನಮಿಕ್ಕಿಯುಂ ಎರ್ದೈಕ್ಕಿಯುಂ ಮನಸ್ಸನ್ನು ಸಂಕೋಚಗೊಳಿಸಿ ಎದೆಯನ್ನು ಕೂಡ ಸಂಕೋಚಗೊಳಿಸಿ ಇರ್ದರು ಅಷ್ಟು ಜನ ಇದ್ದರು. ಹಾಗೆ ಇದ್ದಾಗ ಕೂಸುಗಳಗಂ ಗಾಂಗೆಯಂ ಚೌಲೋಪನಯನಾದಿ ಕ್ರಿಯೆಗಳನ್ನು ಮಾಡಿ ಅಂದರೆ ಐವರು ಕೂಸುಗಳಗಂ ಕೊನೆಗೆ, ಯಾಕಂದರೆ ಈ ಚೌಲೋಪನಯ ಕೂದಲು ತೆಗೆಯೋದು ಉಪನಯನ ಮೊದಲಾದಂಥ ಈ ಕಾರ್ಯಗಳು ಪಾಂಡುಚಕ್ರವರ್ತಿಯ ಈ ಐವರು ಮಕ್ಕಳಿಗೆ ಆಗಿರಲಿಲ್ಲ. ಹಾಗೆ ಐವರು ಕೂಸುಗಳಂ ಗಾಂಗೆಯ ಭೀಷ್ಮಾಚಾರ್ಯ ಚೌಲ ಉಪನಯನಾದಿ ಕ್ರಿಯೆಗಳನ್ನು ಮಾಡಿ ಸುಖಂ ಇರ್ಪನ್ಯಗಂ ಸುಖದಿಂದ ಇದ್ದರು. ಇತ್ತ ಗಂಗಾದ್ವಾರದೊಳು ಅಂದರೆ ಗಂಗಾ ನದಿಯ ಹುಟ್ಟುವ ಜಾಗದಲ್ಲಿ ಗೌತಮ ಎಂಬ ಋಷಿ ಬ್ರಹ್ಮ ಋಷಿ ತಪಂ ಗೈಯುತ್ತಿರ್ಪನಂ ಬ್ರಹ್ಮ ಋಷಿಯಾದಂತಹ ಗೌತಮ ಎಂಬ ಋಷಿ ತಪಸ್ಸು ಮಾಡ್ತಿರುವಾಗ ಆ ಋಷಿಗೆ ಬಿಲ್ಲುಂ ಅಂಬುಂ ಎರಸೊರುವ ಮಗಂ ಹುಟ್ಟಿದ. ಬಿಲ್ಲು ಮತ್ತು ಬಾಣ ಸಹಿತವಾಗಿ ಒಬ್ಬ ಮಗ ಹುಟ್ಟಿದನಂತೆ. ಆತನಿಗೆ ಶರದೃತ ಎನ್ನುವಂಥ ಹೆಸರನ್ನು ಇಟ್ಟ. ನಡಪೆ ಆತ ನಡೆಸಿಕೊಂಡು ಬರಲು ತಪಂಗೈವು ಆತನಲ್ಲಿಗೆ ಈ ಶರದ್ವತ ಎನ್ನುವಂಥ ಮುನಿಯ ಬಳಿಗೆ ಜಲಕ್ರೀಡಾ ನಿಮಿತ್ತದಿಂದ ಜಲಕ್ರೀಡೆ ಆಡೋದಕ್ಕಾಗಿ ಅಪ್ಸರಸಿಯಾದಂಥ ಜಲಚರ ಎಂಬವಳು ಬಂದಾಗ ಆಕೆಯನ್ನು ಕಂಡು ಆತ ಕಾಮಾಸಕ್ತನಾಗಿ ಆಕೆಯ ಜೊತೆಗೆ ಕೂಡುತ್ತಾನೆ. ಈ ವಿವರವನ್ನು ಪಂಪ ಇಲ್ಲಿ ನೀಡುತ್ತಾನೆ.